ಹಿಂಗೆ ಹೋಗೋದು. ಸೊ ಇವತ್ತು ಎಲ್ಲಿ ಬಂದಿದ್ದೀವಿ ಅಂತ ನಮ್ಮ ಭಾಸ್ಕರ್ ಅವ್ರು ತಿಳಿಸ್ಕೊಡ್ತಾರೆ. ಮೇಲ್ಗಡೆಯಿಂದ ಫುಲ್ಲು ಟಿಪ್ ಟಾಪ್ ಆಗಿದ್ದಾರೆ, ಕೆಳಗಡೆ ವೈರ್ಗಳನ್ನ ಆಡ್ತಾ ಇದ್ದಾವೆ. ರೈಟ್ ಬಾಯ್ಸ್ ಅಂಡ್ ಗರ್ಲ್ಸ್, ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಇವತ್ತಿನ ವ್ಲಾಗ್ಗೆ. ಇದಕ್ಕಿಂತ ಮುಂಚೆ ಟೀ ಶರ್ಟ್ ಹಾಕ್ಕೊಂಡಿದ್ದೆ ಆ್ಯಂಡ್ ಈಗ ಶರ್ಟ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಹೊರಗಡೆ ಬಿಸಿಲು ನೋಡಿ ಒಂಥರ ಭಯ ಆಯಿತು. ಟೀ ಶರ್ಟ್ ಹಾಕ್ಕೊಂಡಾದ್ರಲ್ಲೂ ಹಾಫ್ ಸ್ಲೀವ್ಸ್ ಹಾಕ್ಕೊಂಡು ನಾನೇನಾದ್ರು ಹೊರಗಡೆ ಹೋಗ್ಬಿಟ್ಟು ಸುತ್ತಾಡ್ಕೊಂಬಂದರೆ ನನ್ನನ್ನು ನಾನೇ ನೋಡ್ಕೊಳೋಕ್ಕಾಗಲ್ಲ, ಆ ಲೆವೆಲ್ಗೆ ಟ್ಯಾನ್ ಆಗಿರ್ತೀನಿ ಅಂತ. ಸೊ ಇದೊಂದು ಬ್ಯಾಗ್ನ ನಾನು ತಗೊಂಡು ಹೋಗಲೇಬೇಕು, ಬಿಕಾಸ್ ನನಗೆ ಅದೇನೋ ಗೊತ್ತಿಲ್ಲ, ಈ ಕ್ಯಾಮ್ರಾನ ಈ ಬ್ಯಾಗಲ್ಲಿ ಇಟ್ಕೊಂಡ್ರೆ ಒಂಥರ ಸಮಾಧಾನ, ನೆಮ್ಮದಿ ಆ್ಯಂಡ್ ಕಂಫರ್ಟೇಬಲ್ ನನಗೆ. ಯಾಕೆಂದರೆ ಈ ಕ್ಯಾಮ್ರಾ ಬ್ಯಾಗ್ ಒಂದು ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ. ಈ ಕ್ಯಾಮ್ರಾ ಹಾಗೂ ಅದರ ಟ್ರೈಪಾಡ್ ಏನಿದೆ, ಟ್ರೈಪಾಡ್ನ ಒಂದೇ ಬ್ಯಾಗಲ್ಲಿ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಜಾಗ ಕಂಜೆಸ್ಟೆಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಹೆಂಗಿದ್ರು ಈ ಬ್ಯಾಗ್ ತೊಗೊಂಡು ಹೋಗ್ತೀನಿ, ಮೋಟೋ ವ್ಲಾಗು ಮಾಡೋಣ ಈ ಸರಿ ಅಂತ ಅನ್ಕೋತಾ ಇದ್ದೀನಿ. ಬಟ್ ಅಟ್ ದ ಸೇಮ್ ಟೈಮ್ ಮೋಟೋ ವ್ಲಾಗ್ ಬೇಡ, ಯಾಕೆಂದರೆ ಎರಡು ಮೂರು ವ್ಲಾಗ್ ಹಿಂದಿಂದು ಎಲ್ಲಾದರಲ್ಲೂ ಮೋಟೋ ವ್ಲಾಗ್ ಆ್ಯಡ್ ಮಾಡಿದ್ದೀನಿ. ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿ ಮೋಟೋ ವ್ಲಾಗ್ ಇಲ್ದರೆ ಬರೀ ಇದೊಂದು ಕ್ಯಾಮ್ರಾದಲ್ಲಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಹೋಗೋ ಅಷ್ಟರಲ್ಲಿ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೀನಿ. ಇದು ಸ್ನಾನ ಮಾಡಿಕೊಂಡೆ ಬಿಸಿನೀರಲ್ಲಿ. ಹ್ಞೂ ಹೌದು ಇದಾ, ಅದರಲ್ಲಿ ಪಕ್ಕದಲ್ಲಿ ಯಾರ ಮೇದೋ ಈ ಕಡೆ ಇರೋದು. ಇದೆಲ್ಲ ನಾನೇ ನೋಡಿಲ್ಲ, ನನ್ನ ಹಳೆ ಫೋಟೋಸು ಇವೆಲ್ಲ ನಾನೇ ಅಂತ ಗೊತ್ತೇ ಇಲ್ಲ ನನಗೆ. ನಂದು ಇಷ್ಟೊಂದು ಫೋಟೋಸ್ ಚೈಲ್ಡ್ಹುಡ್ಡಲ್ಲಿ ಹಿಡಿದವ್ರೆ ಅಂತ ನನಗೆ ಗೊತ್ತಿಲ್ಲ. ಸೊ ಇವತ್ತಿನ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಸ್ಯಾಟರ್ಡೆ ಆ್ಯಂಡ್ ಇವತ್ತಿಂದ ಒಂದು ವಾರ ಬೆಂಗಳೂರು ಬಂದ್ ಥರ ಮಾಡಿದ್ದಾರೆ. ಸೊ ದಟ್ ಕರೋನಾ ವೈರಸ್ ಜಾಸ್ತಿ ಸ್ಪ್ರೆಡ್ ಆಗದೇ ಇರಲಿ, ಜಾಸ್ತಿ ಜನ ಒಂದೇ ಜಾಗದಲ್ಲಿ ಸೇರದೇ ಇರಲಿ, ಸ್ವಲ್ಪ ಪ್ರಿಕಾಷನ್ ತೊಗೊಬೇಕು ಅಂತ ಏನೋ ಒಂದು ಮಾಡಿದ್ದಾರೆ. ಬಟ್ ಏನೇ ಪ್ರಿಕಾಷನ್ ತೊಗೊಳ್ಳಿ, ಇವತ್ತು ಸ್ಯಾಟರ್ಡೆ ವೀಕೆಂಡ್ ಬೇರೆ ಆ್ಯಂಡ್ ಆಲ್ಮೋಸ್ಟ್ ಬಂದ್ ಥರ ಮಾಡಿದ್ದಾರೆ. ಬಟ್ ಆದ್ರೂ ಸಿಗ್ನಲಲ್ಲಿ ನಿಲ್ಲೋದು ತಪ್ಪಲಿಲ್ಲ, ಅದೇ ಡಿಸ್ಟೆನ್ಸಲ್ಲಿ ಅದೇ ಅಷ್ಟೇ ಹಿಂದಕ್ಕೆ ನಿಂತ್ಕೊಂಡಿದ್ದೀವಿ, ಏನೂ ಚೇಂಜಸ್ ಇಲ್ಲ. ಇವತ್ತು ಬೆಂಗಳೂರು ಸ್ವಲ್ಪ ಚೇಂಜು ಗೀಂಜು ಅಂತ ಯಾವತ್ತಾಗುತ್ತೆ, ಇನ್ನು ಏನು ಮಾಡಬೇಕು. ಇವತ್ತು ನಾನು ಮನೆಯಿಂದ ರಾಜಾಜಿನಗರಕ್ಕೆ ಬಂದೆ, ಯೂಸಲಾಗಿ ಎಷ್ಟು ಟೈಮ್ ತೊಗೋತಿದ್ದೆ ಅಷ್ಟೇ ಟೈಮ್ ಆಯಿತು, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಹಿಡೀತು. ಆ್ಯಂಡ್ ಅಲ್ಲಿಂದ ನಮ್ಮ ಕಸಬ್ ಜೊತೆ, ಕಸಬ್ ಇದನ್ನ ಜೊತೆ ಗಾಡಿ ಓಡಿಸ್ ನಾನು ಡಿಸ್ಟರ್ಬ್ ಮಾಡೋದು ಬೇಡ, ಓಡಿಸಿ ಓಡಿಸಿ ಬಾಯಲ್ಲ ಹೇಳಬೇಡ, ಡಿಸ್ಟ್ರಾಕ್ಟ್ ಮಾಡೋದು ಬೇಡ. ಸೊ ನೆಕ್ಸ್ಟು ಅವನನ್ನು ಮೀಟ್ ಮಾಡಿ ಅವನ ಜೊತೆ ಈಗ ಒಂದು ಸ್ವಲ್ಪ ಕೆಲಸ ಇದೆ. HSR ಲೇಔಟ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ಏನು ಕೆಲಸ ಅದು ಏನು ಅಂತ ಡಿಟೇಲಾಗಿ ಎಲ್ಲ ಹೇಳ್ತೀನಿ, ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಬಟ್ ಆದ್ರೂ ಆಹಾ, ಏನು ಬ್ರೋ ಫುಲ್ ಮರ ಇದೆ, ಫುಲ್ ತಂಪಾಗಿದೆ ಈ ಜಾಗ ಮಾತ್ರ. ಇದೇ ಥರ ತಂಪಾಗಿ ಕಂಪ್ಲೀಟ್ ಬೆಂಗಳೂರು ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ಮಜಾನೇ ಬೇರೆ. ಸುಮಾರು ಒಂದು ತಿಂಗಳು ಅಥವಾ ಎರಡು ತಿಂಗಳು ಮುಂಚೆ ನಾನು ಮತ್ತು ವಿಕಾಸಣ್ಣ ಇಬ್ಬರೂ ಕೋರ್ಮಂಗ್ಲಕ್ಕೆ ಬಂದಿದ್ವಿ, ಇಲ್ಲೇ ಹಿಂದೆನೆ ಮೋಮೋಸ್ ತಿನ್ನಬೇಕು ಅಂತ ಹೇಳಿಬಿಟ್ಟು. ಸೊ ಮೋಮೋಸಲ್ಲಿ ತಿಂದಿದ್ದು ನಾನು ಒಬ್ಬನೇ, ಇಬ್ಬರು ತಿನ್ನೋಣ ಅಂತ ನಾನು ವಿಕಾಸಣ್ಣ ಹೋದ್ವಿ, ಬಟ್ ತಿಂದಿದ್ದು ನಾನು ಒಬ್ಬನೇ ಅಂಥ ಪರಿಸ್ಥಿತಿ ಆಗ್ಬಿಡ್ತು. ಆ್ಯಂಡ್ ಯಾವತ್ತೂ ಮೊಮೋಸ್ ತಿಂದಿರಲಿಲ್ಲ ನಾನು, ಅವತ್ತೇ ಫಸ್ಟ್ ಟೈಮ್ ಮೊಮೋಸ್ ತಿಂದಿದ್ದು. ಆ್ಯಂಡ್ ಒಂಥರ ಫಸ್ಟ್ ಟೈಮ್ದೇ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು, ಅಷ್ಟು ಮಜಾನೇ ಬರಲಿಲ್ಲ ನನಗೆ. ಕೊನೆಗೆ ಹೊಟ್ಟೆ ಏನೋ ತುಂಬಿತು, ಅರೆ ಅದು ತಿನ್ನಬೇಕಾದ್ರೆ ಒಂದು ಮಜಾ ಇರುತ್ತಲ್ಲ, ಮಜಾ ಬರಲಿಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸೇ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗೋಯಿತು. ಸೊ ತುಂಬ ನಕ್ಕಿದ್ದೀವಿ ಅವತ್ತು. ಯಾಕಂದರೆ ನಾವು ವ್ಲಾಗ್ ನೋಡ್ತಾ ಇದ್ದರೆ ಆ ಜಾಗಕ್ಕೆ ಬಂದಿದ್ದೆ. ಆ್ಯಂಡ್ ಇನ್ನು ಯಾವತ್ತಾದರೂ ಓಕೆ, ನಾನು ಈ ಏರಿಯಾದಲ್ಲಿ ಇಲ್ಲ, ಈ ಏರ್ ರೋಡಲ್ಲಿ ಏನಾದ್ರೂ ಓಡಾಡಿದ್ರೆ ನನಗೆ ಫಸ್ಟ್ ನೆನಪಾಗೋದೇ ಆ ಮೊಮೋಸು. ಒಂಥರ ಆಯ್ತು ಹೇಳಿದ್ದೀವಿ ಅದು ಇಮಿಡಿಯೇಟ್ ಆಗಿ ನಗು ಬಂದ್ರೆ ಗೊತ್ತಾಗಲ್ಲ, ಅವ್ನು ಸ್ವಲ್ಪ ಬಿಟ್ಟು ನಗು ಬಂದಾಗ. ಆಲ್ ರೈಟ್ ಬಾಯ್ಸ್ ಅಂಡ್ ಗರ್ಲ್ಸ್, ಸೊ ಈಗ ಕಶ್ಯಪ್ ಜೊತೆ ಬಂದಿದ್ದೀನಿ. ಸೊ ಇವತ್ತು ಇಲ್ಲಿಗೆ ಬಂದಿರೋ ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ ನಮ್ಮ ಕಶ್ಯಪ್ ಬಾಸ್ ಅವರ ಅಣ್ಣನ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಒಂದು ಫುಡ್ ರಿವ್ಯೂ ಮಾಡೋಣ ಅಂತ. ಸೊ ಬೇಸಿಕಲಿ ನಾನು ಫುಡ್ ರಿವ್ಯೂ ಮಾಡೋದಿಲ್ಲ, ನಾನು ಫುಡ್ ರಿವ್ಯೂ ಮಾಡೋರ ಜೊತೆ ಕುತ್ಕೊಂಡು ನಾನು ಒಂದು ಸ್ವಲ್ಪ ಅಲ್ಲಿ ಒಗ್ಗರಣೆ ಹಾಕ್ತೀನಿ.
ಒಗ್ಗರಣೆ ಅಂದರೆ ನಮ್ಮದು ರಿವ್ಯೂ ಕೊಡ್ತೀವಿ ಅಲ್ಲಿ. ಕ್ಯಾಮ್ರಾಮ್ಯಾನ್ ಇಲ್ಲಿವರೆಗೂ ಎಲ್ಲೂ ಯಾರ ಮುಂದೆನೂ ಬಂದಿಲ್ವಂತೆ, ಸೊ ಹಾಗಾಗಿ ಅಲ್ಲಿ ನಿಂತ್ಕೊಂಡಿದ್ದಾರೆ. ಬ್ಯಾಕ್ ಸೈಡಿಂದ ತೋರಿಸಿ ಫ್ರಂಟಿಂದ ತೋರಿಸ್ಬೇಡಿ ಅಂತ ಅಂದರು. ಸೊ ಹಾಗಾಗಿ ಸ್ವಲ್ಪ ನಾವು ಕಾನ್ಷಿಯಸ್ ಆಗ್ತಿದ್ದೀವಿ, ಆ್ಯಂಗಲ್ ಏನಾದ್ರು ಮಿಸ್ ಆಗಿ ಕಾಣ್ಬಿಟ್ರೆ ಅಂತ. ನೀವು ಅಸ್ಕಿ ಬ್ರೋ, ನೀವಿಲ್ಲಾಂದ್ರೆ ಹೆಂಗೆ ಬ್ರೋ? ಸೊ ಅನ್ಬಾಕ್ಸ್ ಕರ್ನಾಟಕ ಇವತ್ತು ನಾನು ರಿವ್ಯೂ ಮಾಡ್ತಿರೋದು ನಮ್ಮ ಒಗ್ಗರಣೆ ಏನಾಗ್ತಾ ಇದೀವಿ ಜೊತೆನಲ್ಲಿ ಇವ್ರ ಜೊತೆನೆ. ಹೌದು, ನೀವು ಮಾಡಿದಿರಲ್ಲ ಎಷ್ಟೊಂದು ರಿವ್ಯೂಸ್ ನೋಡಿದೀವಿ. ಹಾಂ ಮಾಡಿದ್ದೀನಿ ತುಂಬ ರಿವ್ಯೂಸ್, ಬಟ್ ಇವತ್ತು ಫಸ್ಟ್ ಟೈಮ್ ಅದು ಜೊತೆಲಿ ಮಾಡ್ತೀರ, ಸೊ ಒಂಥರ ಕೊಲ್ಯಾಬ್ ವಿಡಿಯೋ ಅಂತಲೇ ಅನ್ಬೋದು ನಮ್ಮದು. ಸೊ ಐ ಥಿಂಕ್ ನಮಗೆ ಫಸ್ಟ್ ಟೈಮ್ ಇದು ಕೊಲ್ಯಾಬ್ ವಿಡಿಯೋ. ನೀವು ಆಲ್ರೆಡಿ ಕೊಲ್ಯಾಬ್ ಮಾಡಿದ್ರು? ಹಾಂ ಹೌದು, ನಾನು ಫಸ್ಟ್ ಕೊಲ್ಯಾಬ್, ಇನ್ನು ಮುಂದೆ ಬರ್ತಾ ಇರುತ್ತೆ ಇದೇ ಥರ ಪ್ಲ್ಯಾನ್ಸ್ ನಡೀತಾ ಇದೆ. ಏನೋ ಸ್ಕೆಚ್ ಇದೆ, ಅವ್ರ ಮಾತು ಹೇಳಿದ್ರು ಅಂದರೆ ಯೋಚನೆ ಮಾಡ್ಕೊಳ್ಳಿ ಏನೇನು ನಡೀತಿರ್ಬೋದು ಅಂತ. ಬಿಹೈಂಡ್ ದ ಸೀನ್ಸ್ ಫುಲ್ ಕುಕ್ಕಿಂಗ್ ಎಲ್ಲ, ಸೊ ಕುಕ್ ಎಲ್ಲ ಆಗಿ ಒಳ್ಳೆ ಪ್ರಾಡಕ್ಟ್ ಹೊರಗಡೆ ಬಂದಾಗ ಎಲ್ರಿಗೂ ಗೊತ್ತಾಗುತ್ತೆ. ಇನ್ನೇನು ಬ್ರೋ ಸಮಾಚಾರ? ನಮ್ಮದೇನು ಅಂತ ಸ್ಪೆಷಲ್ ಸಮಾಚಾರ ಎಲ್ಲ ಏನಿಲ್ಲ, ಊಟಕ್ಕೋಸ್ಕರ ನಾವು ವೈಟಿಂಗು. ಸೊ ಇಲ್ಲಿ ಇವ್ರದ್ದು ಲಾಕ್ ಸ್ಟಾರ್ಟ್ ಮಾಡಿದ್ದಾರೆ, ನಮ್ದು ಇನ್ನೊಂದು 10 ನಿಮಿಷ ಅದು ನಮ್ಮದು ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ಒಂದು ಚಿಂತೆ ಅದೇ, ನಮ್ಮ ಭಾಸ್ಕರ್ಗೆ ಒಂದು ಚಿಂತೆ. ಏನು ಚಿಂತೆ? ಊಟ ನಮ್ಮದು, ಊಟದ್ದು ಜನಕ್ಕೆ ತೋರಿಸ್ಕೊಳ್ಳೋ ಚಿಂತೆ ನಮ್ಮದು. ಯಾಕೆ ಅಲ್ಲಿ ನಿಂತ್ಕೊಂಡು ಆಗ್ತಾ ಇದ್ದೀರಾ? ಓ ಕೈ ನೋವು ಬರ್ಬೇಕು ನನಗೆ. ಸೊ ನೆಕ್ಸ್ಟ್ ಬ್ರೋ ನಮ್ಮ ಕ್ಯಾಮ್ ನಮ್ಮ ಚಾನಲ್ಗೆ ಒಂದು ಸ್ವಲ್ಪ ಹಂಗೆ ವರ್ಕ್ ಮಾಡಿ ಮಾಡಿಸಿ ಮಾಡಿಸಿ. ನಮ್ಮ ಚಾನಲಲ್ಲಿ ಕಡಿಮೆ ಕೆಲಸ ಮಾಡ್ತದೆ, ಕೆಲಸನೇ ಇಲ್ಲ, ಕೆಲಸನೇ ಇಲ್ಲ, ಓದ್ಲಾ ಹೊಡಿತಾ ಇರ್ತಾರ. ನಿಮ್ಮ ಚಾನಲ್ ಒಂದು ಎಕ್ಸ್ಟ್ರಾ ಕೆಲಸ ಕೊಟ್ಬಿಟ್ಟು ಮಾಡಿಸಿ ಒಂದು ಕೈಲಿ. ಸ್ಯಾಲ್ರಿ ನೀವೇ ಕೊಡ್ಬೇಕು, ನಾನು ಕೊಡಲ್ಲ. ನಮ್ಮ ಚಾನಲ್ ಪ್ರೊಡ್ಯೂಸ್ ಸ್ಯಾಲ್ರಿ ನಮ್ಗೆ ಅವ್ರು ಸಂಬಳ ಕೊಡೋದು. ಹೌದಾ? ಓ ಮೈ ಗಾಡ್. ಸೊ ಯಾರು ಗೊತ್ತಿಲ್ಲದಿರೋ ವಿಷಯ ಇಲ್ಲೇ ಬಂದ್ಬಿಡ್ತು, ಇಲ್ಲೇ ಬಂದ್ಬಿಡ್ತು. ಯಾವತ್ತೊಂದಿನ ರಿವೀಲ್ ಆಗಬೇಕಾಗಿತ್ತು, ಇವತ್ತೇ ರಿವೀಲ್ ಆಗಿದೆ. ಈಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ಫುಡ್ ರಿವ್ಯೂ ಮಾಡೋದು ಅವ್ರ ಚಾನಲಲ್ಲಿ ನೋಡಿ ನೀವು ಅದನ್ನ. ಆ್ಯಂಡ್ ಆ ರಿವ್ಯೂಗೆ ಹೇಗೆ ಪ್ರಿಪೇರ್ ಆಗ್ತಾರೆ ಅಂತ ಒಂಚೂರು ಲೈಟಾಗಿ ಬಿಹೈಂಡ್ ದ ಸೀನ್ಸ್ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ. ಕಶಾಬ್ ಇವತ್ತು ನಮ್ಮ ಕ್ಯಾಮ್ರಾಮ್ಯಾನ್, ಅವನೇ ಸ್ವಲ್ಪ ಬಿಹೈಂಡ್ ದ ಸೀನ್ಸ್ ತೆಗಿಯೋದಕ್ಕೆ. ಅಯ್ಯ ಬಾರೋ ಕೀರು ಮಾಡಿ ಬರ್ತೀನಿ. ಇವಾಗ ಒಂದು ಹೈಟ್ ಅಡ್ಜಸ್ಟ್ ಮಾಡ್ಕೊಂಬಿಡಿ, ಹೈಟ್ ಸಾಕಾಗುತ್ತೆ. ಒಂಚೂರು ಕಣ್ಣು ಮಿಟ್ಟಿಸ್ಬಾರ್ದು, ಏನು ಮಿಟ್ಟಿಸ್ಬಾರ್ದು, ಕಣ್ಣು ಮಿಟ್ಟಿಸ್ಬಾರ್ದು, ಓಕೆ ಇನ್ನೇನು ಮಿಟ್ಟಿಸ್ಬಾರ್ದು ಏನೋ. ಇದು 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 ಆ್ಯಂಡ್ ಅದು ಫಸ್ಟ್ ಕಾಣಿಸಿದ್ದು ನಮ್ಮ ಭಾಸ್ಕರ್ ಅವರಿಗೆ ಅಂತವೆಲ್ಲ ಫಸ್ಟ್ ಕಾಣಿಸುತ್ತೆ ಭಾಸ್ಕರ್. ಸೊ ಎನಿವೆ ತುಂಬ ಬಿಸಿ ಇದೆ ಹೊರಗಡೆ, ಸೆಕೆ ಆಗ್ತಿದೆ ಆ್ಯಂಡ್ ಫುಡ್ ರೆಡಿ ಆಗ್ತಿದೆ. ಸೊ ಅದಕ್ಕೆ ಗ್ಯಾಪಲ್ಲಿ ಒಂದು 90 ಆಗಲೇ ಖಾಲಿ ಮಾಡ್ಬಿಟ್ಟು ನೋಡಿ ಬ್ರೋ, ಸೆಕೆಂಡ್ ವೇಫ್ ಅಂತ ಹೆಸರು ಹಾಕೊಂಡು ಟೂ ಲೇಟ್ ಹಾಕಿದಾನೆ ಇವಾಗ. ಇನ್ನೇನು ಫಸ್ಟ್ ವೇಫ್ ಬಿಟ್ಟಿರ್ತಾಳ. ಫೈನಲಿ ಫುಡ್ ಎಲ್ಲ ಬಂದಿದೆ ಆ್ಯಂಡ್ ಯಾವ ಸೆಲೆಬ್ರಿಟಿಗೂ ಕಡಿಮೆ ಇಲ್ಲ ಈ ಫುಡ್ಡು. ಇಲ್ಲೊಂದು ಕ್ಯಾಮ್ರಾ, ಅವ್ರ ಕೈಲೊಂದು ಕ್ಯಾಮ್ರಾ, ಇವನ್ ಕೈಲೊಂದು ಕ್ಯಾಮ್ರಾ, ಎಲ್ಲರೂ ಫೋಟೋ ಮೇಲೆ ಫೋಟೋ ತೆಗಿತವ್ರೆ. ಲೈಫ್ ಆಫ್ ಎ ವ್ಲಾಗ್ ನಮ್ಮ ಭಾಸ್ಕರ್ ನೋಡಿ, ಒಬ್ಬರೇ ಕಾಯ್ತಾ ಇದ್ದಾರೆ ಮಾಡ್ತಾರೆ. ಸ್ಮೆಲ್ ಚೆನ್ನಾಗಿ ಬರ್ತಾ ಇಲ್ಲ, ವೆರೈಟಿ ವೆರೈಟಿ ಅಲ್ಲಿಂದ ಇಲ್ಲಿಂದ ಇಲ್ಲೆಲ್ಲ ಕಡೆ ಬರ್ತಾ ಇದೆ. ಸೊ ಫಸ್ಟ್ ಇಂಪ್ರೆಷನ್, ಐ ಡೋಂಟ್ ಗಿವ್ ಎ ಡ್ಯಾಶ್, ನನಗೆ ಫುಡ್ ಬೇಕಷ್ಟೇ. ಫುಡ್ ಹಿಡ್ಕೋತಾ ಇದ್ದಾರೆ, ನಾನು ನಾನು ಇದನ್ನ ಹಿಡ್ಕೊಂಡಿದ್ದೆ ಚಿಕ್ಕದು, ಇವರು ಇದೊಂದು ಕಡ್ಡಿ ಹಿಡ್ಕೊಂಡಿದ್ರು, ಇದು ಅವರು ಇಡೀ ಪ್ಲೇಟ್ ಹಿಡ್ಕೊಂಬಿಟ್ಟಿದ್ರು, ಅದು ನೋಡಿ ನೀವು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಶಿರೋಚ್ಕೊಳ್ಳೋಣ ಬ್ರೋ, ವೈರಿಂಗ್ ಮಾಡ್ತಾ ಇದೀವಿ. ಇಲ್ಲಿಗೆ ನಮ್ಮ ಫುಡ್ ಬ್ಲಾಗ್ ಮುಕ್ತಾಯ ಆಗುತ್ತೆ. ಫುಡ್ ಬ್ಲಾಗ್ ಹೇಗಿತ್ತು ಅಂತ ಇವ್ರ ಚಾನಲಲ್ಲಿ ಹೋಗಿ ನೋಡಿ, ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ಬೇಕು, ನೀವ್ ಹೇಳಿ ಆಗ್ಬೇಕಾ? ಬೇಡವಾ? ಏನು ಹಿಂಗ ಅನ್ಬಿಟ್ರೆ? ಎಲ್ಲರೂ ಹೊಸ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಸಿಗ್ತಾ ಇರುತ್ತೆ. ಬ್ರೋ ಎಲ್ಲ ಎಲ್ಲ ಚಾನಲಲ್ಲೂ ಒಂದೊಂದು ಚಾನಲಲ್ಲೂ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ಸ್ ಇರುತ್ತೆ. ಸೊ ಎಲ್ರಿಗೂ ಸಪೋರ್ಟ್ ಮಾಡಿ, ಎಲ್ರಿಗೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅದನ್ನ ಮಾತ್ರ ಮರಿಬೇಡಿ. ಆಸ್ಕರ್ ಹೇಳಿದ್ಮೇಲೆ ಮಾಡಿ. ಅವಲ್ಲೇ ವಾಯ್ಸೇ ಬರ್ತಿರಲಿಲ್ಲ, ಬಿರಿಯಾನಿ ಹೋದ್ಮೇಲೆ ಇಷ್ಟೊಂದು ಫ್ಲೂಯೆಂಟ್ ಆಗಿ ಬರ್ತಾ ಇದೆ, ಫೀಲ್ ಹೋಯ್ತಲ್ಲ ವಾಕ್ಯ. ಅವಾಗಲೇ ಎಲ್ಲ ತಿನ್ನೋಷ್ಟಲ್ಲಿ ತಣ್ಣಗಾಗ್ಬಿಟ್ಟಿತ್ತು ಎಲ್ಲ ಫುಡ್ ರಿವ್ಯೂ ಕೊಟ್ಕೊಂಡು, ಅದಕ್ಕೆ ಇವಾಗ ಫುಲ್ ಬಿಸಿ ಬಿಸಿಯಾಗಿ ಮತ್ತೆ ತರಿಸ್ಕೊಂಡು ತಿಂತಾ ಇದ್ದೀವಿ. ನನಗೆ ತುಂಬ ಇಷ್ಟ ಆಗಿದ್ದು ಇದು, ಇದು ಬಿಯರ್ ಬ್ಯಾಟರ್ ಫಿಶ್ ಫ್ರೈ. ಎರಡೆರಡು ಪ್ಲೇಟ್? ಹ್ಞೂ, ಎರಡೆರಡು ಪ್ಲೇಟು. ಟೇಸ್ಟ್ ಮಾತ್ರ ಇದ್ರದ್ದು ಚೆನ್ನಾಗಿದೆ. ನಮ್ದೆಲ್ಲ ಊಟ ಆಯಿತು, ತಿಂದಿದ್ದೆಲ್ಲ. ಆ್ಯಂಡ್ ನಮ್ಮ ಕಶಬ್ ಅವರು ಇನ್ನ ತಿಂತಾ ಇದ್ದಾರೆ. ಮಗ ನಾಚ್ಕೊಂಬೇಡ, ನಿಮ್ಮದೇ ರೆಸ್ಟೋರೆಂಟ್ ಅನ್ಕೋ, ಕೇಳಿ ಏನೇನು ಬೇಕೋ ಎಲ್ಲ ಕೇಳಿ ತಗೋ, ತಿನ್ನು, ಹೊಟ್ಟೆ ತುಂಬ, ನಾಚ್ಕೊಳಕ್ಕೆ ಹೋಗ್ಬೇಡ ಮತ್ತೆ ಹೇಳ್ತಾ ಇದ್ದೀನಿ. ಆಲ್ ರೈಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಸೊ ನಮ್ಮ ಫುಡ್ ಬ್ಲಾಗ್ ಮುಗಿದಿದೆ ಆ್ಯಂಡ್ ಎಲ್ಲರದ್ದು ಹೊಟ್ಟೆ ತುಂಬ ತುಂಬಿದೆ. ಆ್ಯಂಡ್ ಹೇಗನ್ನಿಸ್ತು ಬ್ರೋ?
ಚೆನ್ನಾಗಿತ್ತು ಮೀಟ್ ಮಾಡಿ ಗಗನ್ ಅವ್ರನ್ನ. ಮೀಟ್ ಮಾಡ್ಬಿಟ್ಟು ಬ್ರೋ ಕೊಲ್ಯಾಬ್ ಮಾಡೋಣ ಅಂತ ಅವತ್ತೇ ಮಾತಾಡಿದ್ವಿ ನಾವು. ಹೇಗೆ ಅನಿಸ್ತು ಕೊಲ್ಯಾಬ್ ಮಾಡಿ? ಇಷ್ಟ ಆಯ್ತು? ಇಷ್ಟ ಆಯ್ತು. ಇದೇ ತರ ಮಾಡೋಣ ಮುಂದೇನು. ಓಕೆ, ಮಾಡ್ತಾ ಇರ್ಬೇಕು, ಕೊಲ್ಯಾಬ್ ಮಾಡ್ತಾ ಇರ್ಬೇಕು. ಏನೋ ಪ್ಲಾನ್ಸ್ ಇದಾವೆ ಅಂದ್ರೆ ಕನ್ನಡದ ಯೂಟ್ಯೂಬರ್ಸ್ ಬೆಳಿಬೇಕು ಅಂದ್ರೆ ಎಲ್ಲರೂ ಜೊತೆ ಮಾಡ್ಲೇಬೇಕು, ಕೊಲ್ಯಾಬ್ ಮಾಡ್ತಾ ಇರ್ಬೇಕು. ಅಂಡ್ ಮುಂದೆ ಹೋಗ್ತಾ ಇರೋಣಂತೆ. ಫುಡ್ ಹೇಗಿತ್ತು? ಫುಡ್ ಸೂಪರ್, ಅಲ್ಟಿಮೇಟ್ ಆಗಿತ್ತು. ನನ್ನ ಫ್ರೆಂಡ್ ಬಾರಪ್ಪ ಇಲ್ಲಿ, ಏನು ಇಂಪಾರ್ಟೆಂಟು. ಸೊ ಇವ್ರ ಅಣ್ಣಂದು ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು ನಾವು ಹೈಪ್ ಕೊಡ್ತಾ ಇಲ್ಲ, ಬಟ್ ಆ್ಯಕ್ಚುಲ್ ಆಗಿ ತುಂಬಾ ಚೆನ್ನಾಗಿತ್ತು ಫುಡ್ಡು. ಎನಿವೆ ಬಾಯ್ಸ್ ಅಂಡ್ ಗರ್ಲ್ಸ್, ಐ ಹೋಪ್ ನಿಮ್ಮೆಲ್ರಿಗೂ ಈ ಸಣ್ಣ ಕೊಲ್ಯಾಬ್ ವ್ಲಾಗ್ ಇಷ್ಟ ಆಗಿದೆ ಅಂತ, ಇಷ್ಟ ಆಗಿರೋದು ಇರಲಿ ಅಂತ ಒಂದು ಲೈಕ್ ಹಾಕೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಅದೇ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ಆ್ಯಂಡ್ ಅಷ್ಟವ್ರೆ, ಅನ್ಬಾಕ್ಸ್ ಕರ್ನಾಟಕ ಅವರ ಕ್ಯಾಮ್ರಾಮನ್ ನಮ್ಮ ಕ್ಯಾಮ್ರಾವನ್ನು ಟೇಕ್ ಓವರ್ ಮಾಡಿದ್ದಾರೆ ಅಟ್ ಲಾಸ್ಟ್ ಫೈನಲ್ ಆಗಿ. ನಮಸ್ಕಾರ. ಸೊ ನಮ್ಮ ಸ್ಪೆಷಲ್ ಗೆಸ್ಟ್ನ ಕರೆದ್ಬಿಡೋಣ ಬಾಸ್ಗೆ. ಕರೆದ್ಬಿಡೋಣ. ಏನು ಸ್ಟ್ಯಾಚು ನಿಂತ್ಕೊಂಬಂಗೆ ಅಲ್ಲಾಡ್ಸ್ಬಿಡೇನು. ಬನ್ನಿ ಬ್ರೋ. 3, 2, 1.